ಮಾನ್ಯ ಸರ್ ಉತ್ತರ ಮಾನ್ಯ ಸತೀಶ್ ಅವರೇ ನಾವು ಹೋರಾಟ ಮಾಡಿದ್ದು ನಿಜ ಸೈಕಲ್ ಅಲ್ಲಿ ಬಂದಿದ್ದು ನಿಜ ಎತ್ತಿನ ಗಾಡಿಯಲ್ಲಿ ಬಂದಿದ್ದು ಸಿಲಿಂಡರ್ ಎತ್ಕೊಂಡು ಹೋಗಿದ್ದು ನಿಜ ಎಲ್ಲ ಆವತ್ತಿನ ಕಾಲಕ್ಕೆ ಇದ್ದಂತ ಸಂದರ್ಭ ಇವತ್ತು ಆ ಪರಿಸ್ಥಿತಿಗಳು ಯಾರು ಇಲ್ಲ ಎಲ್ಲ ಕಾರಲ್ಲೇ ಸಿಲಿಂಡರ್ ಸರ್ ರಾಷ್ಟ್ರದ ಮೇಲೆ 146 ಕೋಟಿ ಸಾಲ ಆಗಿದೆ ನೀವು ಕರ್ನಾಟಕ ರಾಜ್ಯದ ಮೇಲೆ 2.5 ಲಕ್ಷ ಕೋಟಿ ಸಾಲ ಮಾಡಿದೆ ನಿಮ್ ಬಿಜೆಪಿ ಸರ್ಕಾರ ಬಂದ್ಮೇಲೆ ಆದ್ರೂ ಯಾವ ರೀತಿಯ ಜನಪರ ಸರ್ಕಾರ ನಿಮ್ದು ಯಾವ ರೀತಿ ಅಂಕಿ ಅಂಶಗಳ ಸಮರ್ಥನೆ ಕೊಡ್ತಿದ್ದೀರಾ ತಾವು ನಾವೇನ್ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಇದೆಲ್ಲ ಏನ್ ತೋರಿಸ್ತಾ ಇದೆ ಭಾರತ ರಾಷ್ಟ್ರದ ಮೇಲೆ 146 ಕೋಟಿ ಸಾಲ ಆಗಿದೆ ಎಲ್ಲಿ 2014 ನಿಮ್ಮ ಆಡಳಿತಾವಧಿಯಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಎಲ್ಲಿಗಾಗಿದೆ 148 ಕೋಟಿ ಯಾಕೆ ಪತ್ರಿಕೆಗಳನ್ನ ತಾವು ಗಮನಿಸ್ತಾ ಇಲ್ವಾ ಯಾಕೆ ಈ ರೀತಿಯ ಒಂದು ಬಂಡತನದ ಒಂದು ಏನು ಸಮರ್ಥನೆಯನ್ನು ತಾವು ಮಾಡ್ಕೋತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಸರ್ ನನಗೆ ನಿಜವಾಗ್ಲು ಆದ್ರೆ ನಿಜವಾಗ್ಲು ಜನಪರವಾಗಿ ಯಾವುದೇ ಒಂದು ಕಾಳಜಿ ಈ ಬಿಜೆಪಿ ಸರ್ಕಾರ ಇಲ್ಲ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ತಮಗೆ ತಕ್ಕ ಪಾಠವನ್ನ ಬಿಜೆಪಿ ಕಲಿಸ್ತಾರೆ ಇವತ್ತು ತಾವೇನೋ ಒಂದು ಮತದಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡ್ಬಿಡ್ತಾರೆ ನಮ್ಮಲ್ಲಿ ನಿಮ್ಮ ಮಾತೆ ಈಗ ನಿಮ್ ಮಾತೆ ಕೇಳ್ಬೇಕಂದ್ರೆ ಕೇಳ್ತೀರಪ್ಪ ಗಣೇಶ್ ಅವ್ರು ಹೇಳಿ ಮಾನ್ಯ ಸತೀಶ್ ಅವರೇ ನೋಡಿ ನೀವು ಪ್ರಾಮಾಣಿಕವಾಗಿ ಒಬ್ಬ ಜೆಂಟ್ಲ್ಮನ್ ಆಗಿ ಮಾತಾಡೋದಾದ್ರೆ ಇವತ್ತು ರಕ್ಷಣಾ ವೆಚ್ಚ ರಕ್ಷಣಾ ಇದು ನೀವು ಅಲ್ಲೆಲ್ಲ ಇದನ್ನೆಲ್ಲ ನೋಡಿದ್ರೆ ಇವತ್ತು ದೇಶ ಸಾಕಷ್ಟು ಪ್ರಗತಿದಾಯಕವಾಗಿದೆ ಮೂಲಭೂತ ಸೌಕರ್ಯಗಳಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿ ಆರಂಭ ಮಾಡಿದ್ದು ನಾವೇ ಮೈಸೂರು ಟು ಇವಾಗೆಲ್ಲ ಈ ತರ ಸುಮಾರು ಅಭಿವೃದ್ಧಿಗಳು ಆಗ್ತಾ ಇದೆ ಆಮೇಲೆ ದುಡ್ಡು ಇಲ್ಲದೆ ಏನು ನಡೆಯಲ್ಲ ನೀವು 100 ರೂಪಾಯಿ ಇಟ್ಕೊಂಡು 1 ಲಕ್ಷ ಇಟ್ಕೊಂಡು ಹೋದ್ರೆ ಕಾರ್ ಸಿಕ್ಕಲ್ಲ ಇವತ್ತು ಕಾರ್ ಅಭಿವೃದ್ಧಿ ಸಿಕ್ಕಾಪಟ್ಟೆ ಬೆಳೀತಾ ಇದೆ ಅದೇ ದಿಕ್ಕಿನಲ್ಲಿ ಸ್ವಲ್ಪ ಒಂದಷ್ಟು ಜನ ಬೆಲೆ ಏರಿಕೆಯೂ ಆಗಿದೆ ನಾನು ಇಲ್ಲ ಅಂತ ಎಲ್ಲೂ ಹೇಳ್ತಿಲ್ಲ ಹಾಗಾಗಿ ಅಭಿವೃದ್ಧಿ ಆಗಬೇಕಾದಂತ ಸಂದರ್ಭದಲ್ಲಿ ಕೆಲವೊಂದು ಸಹನೀಯವಾದಂತ ಸಂದರ್ಭಗಳನ್ನು ಸಹಿಸಿಕೊಳ್ಳಬೇಕಪ್ಪ ನಾನು ಒಂದ್ ಪ್ರಶ್ನೆ ಜನರ ಪರವಾಗಿ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಗಣೇಶ್ ಅವರೇ ಯಾಕೆ ನೀವು ಹಿರಿಯ ನಾಯಕರು ನೀವು ಒಪ್ಕೊಳ್ತೀರಿ ನಾವು ಹೋರಾಟ ಮಾಡಿದ್ವಿ ಹೌದು ಗ್ಯಾಸ್ ಗಳನ್ನು ಹೊತ್ಕೊಂಡು ವಿಧಾನಸೌಧ ಎದುರುಗಡೆ ಹೋರಾಟ ಮಾಡಿದ್ವಿ ಎಲ್ಲ ಓಕೆ ಓಕೆ ಆದ್ರೆ ನೀವು ಮಾಡಿದಂತ ಹೋರಾಟ ಸಂದರ್ಭದಲ್ಲಿ ಅದು ಆಯಾ ಕಾಲಘಟ್ಟ ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಹೋರಾಟ ಮಾಡಿದ್ದುಗಳನ್ನು ಯಾಕೆ ಪರಿಗಣಿಸ್ತಾ ಇಲ್ಲ ಸರ್ಕಾರಗಳು ಜನರ ಪರವಾಗಿ ಸಾಮಾನ್ಯ ಜನರ ವಿಚಾರಗಳನ್ನ ಕೈಗೆತ್ತಿ ಪೊಲಿಟಿಕಲಿ ಬೇಡ ಬಿಟ್ಬಿಡಿ ರಾಜಕಾರಣ ವಿಚಾರದಲ್ಲಿ ಕಾಂಗ್ರೆಸ್ ಏನೋ ಮಾಡ್ತು JDS ಏನೋ ಮಾಡ್ತು ಆಮ್ ಆದ್ಮಿ ಪಕ್ಷ ಇನ್ನೇನೋ ಮಾಡ್ತು ಫರ್ಗೆಟ್ ಇಟ್ ಬಟ್ ಜನರ ಪರವಾಗಿ ಜನರ ಆಶೋತ್ತರ ಅಥವಾ ಅವ್ರ ಬದುಕಿನ ವಿಚಾರಕ್ಕೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಸರ್ಕಾರಗಳಿಗೆ ಪರಿಗಣಿಸೋದಿಲ್ಲ ಮಾನ್ಯ ರಮೇಶ್ ಅವರೇ ನೀವು ಕೇಳಿದಿರಲ್ಲ ನಾವು ಜನಗಳಿಗೆ ಉತ್ತರವನ್ನ ಕೊಡುತ್ತಿದ್ದೇನೆ ರಾಜಕೀಯ ಪಕ್ಷಗಳಾಗಿ ನೀವು ಅದನ್ನ ವಿರೋಧಿಸೋದಾಗ್ಲಿ ಧಿಕ್ಕರಿಸುವುದಾಗ್ಲಿ ಅದಕ್ಕೆ ಹೋರಾಟ ಮಾಡೋದಾಗ್ಲಿ ಅದು ನಿಮ್ಮ ಕರ್ತವ್ಯ ಆದ್ರೆ ಯಾವ ಕಾರಣಕ್ಕೋಸ್ಕರ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ನಾವು ಈ ದೃಷ್ಟಿಯಿಂದ ಯಾವ ದೃಷ್ಟಿ ಇಟ್ಕೊಂಡು ಮಾಡಿದ್ದೀವಿ ಅನ್ನತಕ್ಕಂಥ ನೀತಿಯಲ್ಲಿ ಜನಗಳಿಗೆ ಉತ್ತರ ಕೊಡ್ತಾ ಇದೀವಲ್ಲ ರಾಜ್ಯಸಭೆ ಆಗ್ಲಿ ಲೋಕಸಭೆ ಆಗ್ಲಿ ಕೊಡ್ತಾ ಇದೀವಲ್ಲ ನಾವು ಕೊಟ್ಟಿಲ್ಲ ಅಂದ್ರೆ ನೀವು ನಮ್ಮನ್ನು ಕೇಳ್ಬೇಕಪ್ಪ ಹೌದು ಜಾಸ್ತಿ ಮಾಡಿದ್ದೀವಿ ಅಂತ ಸಮರ್ಥನೆ ಮಾಡ್ತಾ ಇದೀವಲ್ಲ